ಪ್ರಜ್ವಲ್ ರೇವಣ್ಣ ನಾಳೆ ಬರ್ತಾರ ಸರ್? ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದರೆ ಲೀಗಲ್ ಪ್ರೊಸೆಸ್ ಏನಾಗಬೇಕೋ ಅದೆಲ್ಲ ಪ್ರಾರಂಭ ಆಗುತ್ತೆ. SIT ಅವರು ಹಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದು ಪತ್ತೆ ಹಚ್ಚಿದಾರಂತೆ, ಯಾಕೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು? ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ಲ ರೀ. ಯಾರು ಯಾರು ಹೇಳಿದ್ದು ನಿಮಗೆ ಈ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಹೇಳ್ಕೊಂಬಂದ್ಬಿಡ್ಬೋದು ಅಂತ? ಏ ಇಲ್ಲ, ಅವ್ರು ಮಾಡೋಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲಿಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಹೇಳ್ಕೊಂಬತ್ತೀವಲ್ಲ, ಹಂಗೆ ಮಾಡೋಕ್ಕಾಗುತ್ತೆ? ಹಂಗೆ ಮಾಡೋಕ್ಕಾಗೋದಿಲ್ಲ ಅದು. ಸರ್ ಇವತ್ತು ಮಧ್ಯರಾತ್ರಿ 12:00 ಬರ್ತೀನಿ ಅಂತ ಅವ್ರು ಹೇಳಿದ್ರು, ಒಂದು ವೇಳೆ ಬಂದರೆ ಅಲ್ಲೇ SIT ಅಧಿಕಾರಿಗಳು ಅವರನ್ನು ವಶಕ್ಕೆ? ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು, ಅದ್ರ ಪೊಲೀಸ್ನವರು ಕೆಲಸ ಅದು ಮಾಡ್ತಾರೆ. ಅವರು ಅದು SIT ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ಅವ್ರು ರದ್ದು ಮಾಡ್ಬೋದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರ್ ಹೇಳಿದ್ದಾರೆ, ನಾವು ಈಗ ಪತ್ರ ಬಂದಿದೆ, ನಾವು ಕ್ರಮ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ. ನಿಧಾನ ಆಗಿದೆ, ಆದರೆ ನಾವು ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಅಂತೇಳಿ. ನನ್ನ ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನು ಮಾಡಬೇಕು, SIT ಏನು ಮಾಡಬೇಕು, ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವೋ ಅದು ಬೇರೆ ವಿಚಾರ, ಆದರೆ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಸರ್, ಅವ್ರು 26 ಬೆಂಗಳೂರಿಂದ ಹೊರಗಡೆ ಹೋದರು, 28 ಒಂದು ಎಕ್ಸಲ್ಲಿ ಪೋಸ್ಟ್ ಮಾಡಿದ್ರು, ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ಬಿಟ್ಟು, ಆಗಲೂ ಬರಲಿಲ್ಲ, 7 ಕಾಲ ಸಮಯ ತಗೊಂಡ್ರು. ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ, ಈ ಬಾರಿ ಆದರೂ ಬರ್ತಾರೆ ಅಂತ ವಿಶ್ವಾಸ ನಿಮ್ಗೆ ಇದೆಯಾ ಅಂತ? ನಿಮ್ಮ ಮತ್ತೆ ಇಲ್ಲ, ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ, ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ. ಅವರೇ ಹೇಳಿದ್ದಾರೆ ನಾನು 31 10 SIT ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನು ನೋಡಿದೆ, ಅದರಿಂದ ಅವ್ರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ. ಯಾಕೆಂದರೆ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು, ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರೆದಿತ್ತು, ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸು ಮಾಡ್ತೀವಿ.